ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಶನಿವಾರ ಯಾವ ತರ ಕಲೆಕ್ಷನ್ ನಡೆಯುತ್ತೆ ನೋಡೋಣ ಹಾಗೆ ಮಳೆ ಕೂಡ ಬರ್ತಿದೆ ನೋಡ್ಬೋದು ಗ್ಲಾಸ್ ಮೇಲೆಲ್ಲ ನೀರಿದೆ ಮಳೆ ಹನಿತಾ ಇದೆ ಸೋನೆ ಅವಾಗ್ಲಾಸ್ ಜೋರಾಗಿ ಬಂದು ನಿಲ್ತು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಾಳೆ ಈ ವಾರ ಎಷ್ಟು ಕಲೆಕ್ಷನ್ ಆಯಿತು ಎಷ್ಟು ಖರ್ಚಾಯಿತು ಓಕೆನಾ ಇವತ್ತು ಶನಿವಾರ ಯಾವ ತರ ಬಿಸ್ನೆಸ್ ನಡೀತದೆ ಅಂತ ಮೇನ್ಲಿ ಇವತ್ತು ಏನಪ್ಪ ಅಂತಂದ್ರೆ ಟ್ರಾಫಿಕ್ ತುಂಬಾ ಜಾಸ್ತಿ ಇರಬಹುದು ಅನ್ಕೊಂಡಿದ್ದೀನಿ ಯಾಕಂದ್ರೆ ಊರ್ ಪಾರ್ಕ್ ಹೋಗೋದು ನಾಳೆ ನಾಲ್ಕನೇ ತಾರೀಕು ಹಬ್ಬ ಇರೋದ್ರಿಂದಾಗಿ ಇವತ್ತು ಫುಲ್ ಜನ ಆದಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆಲ್ಲ ಊರ್ ಕಡೆಗೆ ಹೋಗೋರು ಇರ್ತಾರೆ ಸೊ ಡ್ಯೂಟಿ ಅಂತೂ ನಡೀತದೆ ನಡೆಯಲ್ಲ ಅಂತಲ್ಲ ನೋಡುವ ಬನ್ನಿ ಯಾವ ತರ ಎಷ್ಟು ಕಲೆಕ್ಷನ್ ಆಯ್ತು ಅನ್ನ ತಿಳಿಸ್ತೀನಿ ಡ್ಯೂಟಿ ಸಿಕ್ತು ಪಿಕಪ್ ಅಂತ ಹೋಗ್ತಾ ಇದ್ದೀನಿ ಸಿಕ್ಕಾಬಡೆ ಟ್ರಾಫಿಕ್ ಜಾಮ್ ಇದೆ ರೋಡು ಮಳೆ ಬೇರೆ ಬರ್ತಾ ಇದೆ 650 ಮೀಟ್ರಿಗೆ 7 ನಿಮಿಷ ತೋರಿಸ್ತಾ ಇದೆ ಹೆವಿ ಜಾಮ್ ಇದೆ ರೋಡ್ ಮಾತ್ರ ವೆಯ್ಟ್ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ಮೆಸೇಜ್ ಅಂತ ಹಾಕಿದ್ದೀನಿ ಅವರಂತ ಏನೋ ರಿಪ್ಲೈ ಮಾಡಿಲ್ಲ ಇಲ್ಲೇ ಚರ್ಚ್ ಸ್ಟ್ರೀಟ್ ಅಂತ ನಮ್ದು ಎಷ್ಟು ಟೈಮ್ ಚೆನ್ನಾಗಿದೆ ಅಂತಂದರೆ ನೋಡ್ಬೋದು ಹಿಂಗೆ ಒಂದೇ ಸತಿಗೆ ಮೂವತ್ತೊಂದು ಟಕ ಟಕ ಅಂತ ಬಂದ್ಬಿಟ್ವಿ ಟಕ ಟಕ ಅಂತ ಆದ್ರೆ ಅಲ್ಲಿ ಮುಂದೆ ಫುಲ್ ಜಾಮ್ ಆಗೈತೆ ಆಟೋ ನಿಲ್ಸಕ್ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ಸ್ವಲ್ಪ ಹಿಂದೆ ನಿಲ್ಸ್ಕೋಬೇಕು ಅದಾದ್ಮೇಲೆ ಅವ್ರಿಗೊಂದು ಫೋನ್ ಮಾಡೋಣ ಫೋನ್ ಮಾಡಿ ಏನು ಎತ್ತ ನೋಡಬೇಕು ಮುಂದೆ ಏನಾದರೂ ಹೋಯ್ತು ಅಂದರೆ ಕೇಳ್ಕತ್ತ ನಾಟಕ ಬಂದು ಆಯ್ತದೆ ಇಲ್ಲೇ ನಿಲ್ಸ್ಕೊಂಬಿಡ್ತೀನಿ ನಿಲ್ಸ್ಕೊಂಡು ಒಂದು ಫೋನ್ ಮಾಡ್ಕೊಂಡ್ರೆ ಆಯಿತು ಯಾವ ಥರ ಏನು ಹೇಳ್ತಾರಂತ ನೋಡುವ ಈ ಕಡೆ ಈ ಕಡೆ ಫುಲ್ ಜಾಮ್ ಆಗಿಬಿಟ್ಟಿದೆ ಹಲೋ ಮೇಡಮ್ ಎಲ್ಲಿದ್ದೀರಾ ಆರ್ ಸಿ ಆರ್ ಸಿ ಹಾಂ ಹಾಂ ಬೇಡ ಮೇಡಮ್ ಆರ್ ಸಿ ಬಿ ಬಾರ್ ಕೆಫೆನಾ ಹಾಂ ಉದರಿ ಮೇಡಮ್ ಉಸ್ಕೆ ಆಪೋಸಿಟ್ ಅಬ್ಬ ಎಂಪೈರ್ ಹೇ ಎಂಪೈರ್ ಮೇ ಹೇ ಓಕೆ ಮೇಡಮ್ ಆಮೇ ಉದರ್ ಮೂವ್ ಕರೆಗ ಈಗ ಅರ್ಧಂಪರ್ಧ ಮಾತಾಡ್ಕೊಂಡು ಪಿಕಪ್ಗೆ ಬಂದಿದ್ದೀವಿ ಅಲ್ಲ ಫೋನ್ ಮಾಡಿದೆ ಅವ್ರಿಗೆ ಅಲ್ಲೇ ಎಂಪೈರ್ ಹತ್ರ ಬನ್ನಿ ಅಂತ ಹೇಳಿದ್ದಾರೆ ಆರ್ ಸಿ ಬಿ ಬಾರ್ ಆ್ಯಂಡ್ ಕೆಫೆ ಅಂತ ಇದೆಯಲ್ಲ ಸೊ ಅದರ ಆಪೋಸಿಟ್ ಅಂತಂದರೆ ಎಂಪೈರ್ ಇದೆ ಸೊ ಎಂಪೈರ್ ಝೂಮ್ ಮಾಡಿ ತೋರಿಸೋಕ್ಕಾಗುತ್ತಾ ಗೊತ್ತಿಲ್ಲ ಓಕೆ ಸೊ ಅಲ್ಲಿದ್ದೀನಿ ಫುಲ್ಲು ರೋಡ್ ಜಾಮ್ ಆಗಿಬಿಟ್ಟಿದೆ ಅಲ್ಲೇನು ಮುಂದೆ ಕಾಣ್ತಿದೆ ಅದೇನೆ ಎಂಪೈರು ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ ಆರ್ ಸಿ ಬಿ ಕೆಫೆ ಅಂಡ್ ಬಾರ್ ಅಂದರೆ ಇಲ್ಲಿರೋದು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಅದು ಕಾಣಿಸ್ತಿದಲ್ಲ ನಮ್ಮ ಆರ್ ಸಿ ಬಿ ಇದೇನೆ ಮೇಡಮ್ ಆಪ್ ಇದರ ಅದೇ ಹಿಂಗೆ ಫುಲ್ ಜಾಮ್ ಓಕೆ ಮೇಡಮ್ ಆಪೋಸಿಟ್ ಯಾ ಪ್ಲೇ ಸ್ಟೇಷನ್ ಕೂರಿಸ್ಕೊಂಡ್ಬಿಟ್ಟವ ಚಾಯ್ ಗಲ್ಲಿ ಹಾಂ 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 ಉದರಿ ಹಾಂ ಮ್ಯಾಮ್ ಹಾಂ ಎಸ್ ಎಸ್ ಮ್ಯಾಮ್ ಮೈ ಪೆ ಹಾಂ ಎಸ್ ಅದೇ ಮ್ಯಾಮ್ ಓಕೆ ಎಸ್ ಓ ಟಿ ಪಿ ಪಿನ್ 5407 ಓ ಪಿಕಪ್ ಅಂತೂ ಆಯಿತು ಡ್ರಾಪ್ ಹಾಕೋದು ಸಿಕ್ಕಾಪಡೆ ಜಾಮ್ ಇದೆ
ನಾನು ಈ ಬಾಡಿಗೆ ಬಂದು ಎಚ್ ಎಸ್ ಆರ್ಗೆ ಅಂತ ತಗೊಂಡಿದ್ದು ಅವರು ಡಬಲ್ ಡ್ರಾಪ್ ಹಾಕಿಸ್ಕೊಂಡ್ರು, ನನಗೆ ಒಂದು ಸತಿಗೆ ಶಾಕ್ ಆಗೋಯ್ತು, ಕನ್ಫ್ಯೂಷನ್ ಅನ್ನೋ ಕನ್ಫ್ಯೂಷನ್ ಇಲ್ಲಿ ಏನು ಎತ್ತ ಅಂತ ಓಪನ್ ಮಾಡಿ ನೋಡಿದ್ದೆ ನೋಡಿದ್ದು ಏನು ಎತ್ತ ಅಂತ. ಇದು ಬಾಡಿಗೆ ಬಂದಿದೆ ಅಲ್ಲಿಂದ ಬಸವನಗುಡಿಗೆ ಹೋಗಿ ಬಸವನಗುಡಿಯಿಂದ ಎಚ್ ಎಸ್ ಆರ್ಗೆ ಹೋಗ್ಬೇಕಂತ ಸಿಕ್ಕಾಬಿಟ್ಟೆ ಜಾಮ್ ಇದೆ ಅಂತ ರೋಡ್. ಹೌದು ನಾಳೆ ಜಾಮ್ ಇದೆ ಅಂತಂದರೆ ಸಾಕಾಗ್ಬಿಡ್ತು. ಇನ್ನು ಹೊಸೂರು ರೋಡಲ್ಲಿರೋದು ಎರಡು ಕಡೆಗೆ ಡ್ರಾಪ್ ಆಗಿದ್ದಲ್ಲ. ಬಸವನಗುಡಿಗೆ ಹೋಗಿ ಬಸವನಗುಡಿಯಿಂದ ಮತ್ತೆ ಈ ಕಡೆಗೆ ಬಂದಿದ್ದು ಎಚ್ ಎಸ್ ಆರ್ ಕಡೆಗೆ. ಗ್ಯಾಸ್ ಇಲ್ಲ, ಗ್ಯಾಸ್ ಹಾಕಿಸ್ಕೋಬೇಕು. ಸ್ನೇಹಿತರೆ 610 ರೂಪಾಯಿ ಹಾಕ್ಸ್ಕೊಂತ ಇದ್ದೀನಿ ಗ್ಯಾಸು, 64 ರೂಪಾಯಿ 7 ಪೈಸ. ನಮ್ಮ ಆಟೋ ಇದೆ, ಡಬಲ್ ಬಾಡಿಗೆ ಆಗೋಯ್ತು ಇವತ್ತಂತೂ. ಸೊ ಆಯಿತು, ಗ್ಯಾಸ್ ಹಾಕಿಸ್ಕೊಂಡಿದ್ದು, ಇನ್ನು ಹೊರಡೋದೆ. 610 ರೂಪಾಯಿ ಸ್ನೇಹಿತರೆ. 5:30 ಇಂದ ಹಿಡಿದು 7 ಗಂಟೆ ಆಗಕ್ಕಾಯಿತು, ಇನ್ನೂ ಡ್ರಾಪ್ ಆಗಿಲ್ಲ. 1.5 ಕಿಲೋಮೀಟ್ರಿಗೆ 15 ನಿಮಿಷ ತೋರಿಸ್ತಾ ಇದೆ. ಟ್ರಾಫಿಕ್ ಅಂತೂ ಸಿಕ್ಕಾಬಿಡೆ. ಡ್ರಾಪ್ಲೇಷನ್ ಎರಡು ಕಡೆಗೆ ಹೋಗಿದ್ವಿ, ಮಾಡೋಕ್ಕಾಗಲ್ಲ ಹಬ್ಬ ದಿನಗಳಲ್ಲಿ ಹಿಂಗೆಲ್ಲ ಮಾಮೂಲಿ. ಪಿಚ್ಚರ್ ಸ್ಕ್ಯಾನ್ ಮೇಡಮ್. $322. ಸೊ ಕೊನೆಗೂ ಬಂದು ತಲುಪಿದೀವಿ ಅಂತ ಸಾಕಾಗೋಯ್ತು. 322 ಆಗಿದೆ. ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಓಲಾ ಊಬರ್ ಎಷ್ಟು ತಗೊಂತಾನ ಏನೋ. ಡೋಟಿ ಅಂತ ತುಳುಕ್ತೈತೆ. ಬಾಲಕೃಷ್ಣ ಏನು ಹೇಳಲಿಲ್ಲ, ಹಂಗೆ ಹೊಂಟೋದ್ರಪ್ಪ ಇಳಿದ್ಬಿಟ್ಟು. ಚೆಕ್ ಮಾಡ್ಕೊಣ ಯಾವುದಕ್ಕೂ. ಬೆಳಗ್ಗೆದು ಇವಾಗಲ್ದು ಸೇರಿ 494 ರೂಪಾಯಿ ಆಗಿದೆ. ಯಾವುದಾದ್ರೂ ಮನೆ ಕಡೆಗೆ ಹೊರಡ್ತೀನಿ. ಇನ್ನು ನನ್ನ ಕೈಲಂತೂ ಆಗಲ್ಲ ಈ ಕಡೆ ಸಿಟಿ ಕಡೆಗೆ ಹೋಗೋಕ್ಕೆ, ಯಾಕಂದರೆ ಹೆವಿ ಜಾಮ್ ಐತೆ ರೋಡು. ಸೊ ಏನು ಮಾಡ್ತೀನಿ ಅಂತಂದರೆ ಮನೆ ಕಡೆಗೆ ಹಾಕ್ಕೊತೀನಿ. ಸರ್ಜಾಪುರ ಕಡೆಗೆ ಹಾಕ್ಕೊಳೋದು ಜಾಸ್ತಿ ಅಂದರೆ ಈ ಕಡೆ ಸಿಗುತ್ತೆ. ದೊಡ್ಡಕ್ಕನಲ್ಲಿ ಆ ಕಡೆ ಕೊಡತ್ತಿ ದೊಂಬಸಂದ್ರವ್ರಿಗೂ ಸಿಕ್ಕಿದ್ರೆ ಹೋಗ್ಬಿಡ್ತೀನಿ, ತೊಂದರೆ ಇಲ್ಲ. ಇವೆಲ್ಲ ನೋಡ್ಬೋದು, ಬಟ್ ಆ ಕಡೆಗೇ ಇದೆ. ಬಟ್ ಇದು ಒಳಗಡೆ ಹೋಗ್ಬೇಕು, ಇದಕ್ಕೆಲ್ಲ ಹೋಗೋದಿಲ್ಲ ನಾನು. ಡ್ಯೂಟಿ ಅಂತೂ ಬರ್ತಾ ಇದೆ, ಸಿಕ್ಕಾಬಿಟ್ಟೆ ಡ್ಯೂಟಿ ಇದ್ದಾವೆ, ಗಾಡಿಗಳಿಲ್ಲ. ಯಾಕಂದರೆ ಟ್ರಾಫಿಕ್ ಜಾಮ್ ಇರೋದ್ರಿಂದಾಗಿ ಯಾರು ಅಷ್ಟು ಹೋಗೋದೆಲ್ಲ ಡೌಟು ಡ್ಯೂಟಿ ಮಾಡೋದು. ಇದು ಎರಡು ಕಡೆ ಇದ್ದದ್ದು ಬರೀ ಇವ್ರಿಗೋಸ್ಕರ, ಇವ್ರಿಗೊಂದು ಪಿಕಪ್ ಮಾಡೋಕ್ಕೋಸ್ಕರ ಹೋಗಿದ್ದಕ್ಕೆ ಇಷ್ಟು ಲಾಂಗ್ ಆಗೋಯ್ತು ಬರಲಿಕ್ಕೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಡ್ಯೂಟಿ ಮಾಡ್ಬೋದಿತ್ತು. ಸರ್ಜಾಪುರ ರೋಡ್ ಕಡೆಗೆ ಒಂದು ಸಿಕ್ಕಿದೆ, ಅದರಲ್ಲೇ ಅದನ್ನೇ ಪಿಕಪ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ತೀನಿ. ಇವತ್ತಂಟು ಗಾಡಿ ಒಂದು ಓಡ್ಸೋಕ್ಕಾಗಲ್ಲ, ಹೆವಿ ಜಾಮ್ ರೋಡ್ ಅಂತೂ. ತುಂಬ ಬಾಡಿಗೆಗಳು ಮಾತ್ರ ಇದ್ದಾವೆ ಅಂದರೆ ಮೆಜೆಸ್ಟಿಕ್ಕು ಯಶವಂತಪುರ ಮಿನಿಮಮೇ 90-96 ರೂಪಾಯಿ ಅಷ್ಟು ಓಡ್ತಾ ಇದೆ. ಹೀಗೆ ಡ್ಯೂಟಿ ಅಂತೂ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಎಲ್ಲ ಊರ್ ಪಾರ್ಕ್ ಹೋಗೋರೆಲ್ಲರೂ ಇವತ್ತಂತೂ ಹೊರಟು ಬಿಡ್ತಾರೆ. ಇನ್ನು 4ನೇ ತಾರೀಕು ಹಬ್ಬ ಇರೋದ್ರಿಂದಾಗಿ ನಾನು ಹೋಗೋದು ರೋಡ್ ಕೂಡ ಸಿಕ್ಕಾಬಿಡೆ ಜಾಮ್ ಇರ್ತದೆ. ಇನ್ನೊಂದು ಏನಂತಂದರೆ ಈ ಕಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ಜಾಪುರ ಈ ರಿಂಗ್ ರೋಡಲ್ಲಿ, ಹಾಗಾಗಿ ಹೆವಿ ಟ್ರಾಫಿಕ್ ಜಾಮ್ ಇದೆ.
ಪಿಕಪ್ ಮಾಡಿಕೊಂಡು ಡ್ರಾಪ್ ಹಾಕ್ತೀನಿ. 120-130 ರೂಪಾಯಿ ಏನು ಆಗ್ಬೋದು ಇವ್ರದ್ದು ಬಾಡಿಗೆ. ಒಟ್ಟು ಇವತ್ತು ಕಲೆಕ್ಷನ್ ಬಂದು ಒಂದು 600 ರೂಪಾಯಿ ಆಗ್ತಾ ಇದೆ. ತೊಂದರೆ ಇಲ್ಲ, 610 ರೂಪಾಯಿ ಗ್ಯಾಸ್ ಹಾಕಿಸ್ಕೊಂಡಿದ್ದೀವಿ. ಗ್ಯಾಸ್ ಇದೆ, ಗ್ಯಾಸ್ಗಿರೋ ದುಡ್ಡನ್ನ ಅಂತ ಮಾಡ್ಕೊಂಡಿದ್ದೀವಿ. ಬಂದಾಯಿತು ನಾವು ನೋಡ್ಬೇಕು ಗಾಡಿ ತಿರುಗಿಸ್ಕೊಂಡು ನಿಲ್ಸ್ಕೊಂಡ್ರೆ ಎಲ್ಲ ಇರ್ತಾರೆ. ಬರಲಿ ಅವರು, ಕಾಯನ ಇಲ್ಲ. ಸರ್ಜಾಪುರ ನೋಡ. ಅದೇ ಪ್ಲೇಸ್ ಇದನ್ನೇ ಹೋಗ್ತಾ ಇರೋವಂಥದ್ದು. ನಿಮಿಷ 8 ಮನೆಗೆ ಹೋಗೋಷ್ಟು 9 ಗಂಟೆ ಆಗ್ಬೋದು. ಕೊನೆಗೂ ಡ್ರಾಪ್ ಆಯಿತು. ಡ್ರಾಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅದೇ ಅಪಾರ್ಟ್ಮೆಂಟ್ ಒಳಗಡೆ. 3-4 ಕಿಲೋಮೀಟರ್ ಸುತ್ತದೆ, ಸುತ್ತಿ ಬಳಸ್ಕೊಂಡು ಅಲ್ಲೇನೋ ಪೂಜೆ ಮಾಡ್ತಾಯಿದ್ದಾರೆ, ದುರ್ಗಾ ಪೂಜೆ ಏನೋ ಮಾಡ್ತಿದ್ದಾರೆ. ಹಾಗಾಗಿ ಎಕ್ಸಿಟ್ ಇಲ್ಲ. SGR ಏನಿದೆ ಅದು ಒಳಗಡೆಗೆ 1-1.5 ಕಿಲೋಮೀಟರ್ ಒಳಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಅಷ್ಟೇ ಬರಬೇಕಾಯಿತು. ಅವ್ರನ್ನ ಅಲ್ಲೇ ರೋಡಲ್ಲಿ ಇಳ್ಕೊಂಡ್ಬಿಟ್ಟಿದ್ರೆ ಆಗಿರೋದು. ಲಾಸ್ಟ್ವರೆಗೂ ಹೋಗಿ ಮತ್ತೆ ಆ ಗೇಟ್ ಹತ್ರನೇ ಬಂದು ಇಳ್ಕೊಂಡ್ರು. ಅದೊಂಥರ ವಿಚಿತ್ರ, ಒಬ್ಬೊಬ್ರು ಏನು ಮಾಡೋಕ್ಕಾಗಲ್ಲ. ಫೈನಲ್ಲಾಗಿ ಫೈನಲ್ಲಾಗಿ ನಮ್ಮ ಇವತ್ತಿನ ಕಲೆಕ್ಷನ್ ಆಗಿದ್ದು ಎಷ್ಟಪ್ಪ ಅಂದರೆ 625 ರೂಪಾಯಿ. ಫುಲ್ಲು ಊಬರಲ್ಲೇ ಮಾಡಿದ್ದೀವಿ. ಬೆಳಗ್ಗೆ 192 ರೂಪಾಯಿ ಮಿಕ್ಕಿದ್ದು ಸಾಯಂಕಾಲದ್ದು ಡ್ಯೂಟಿದು. ಅದರಲ್ಲಿ 610 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀವಿ. ಸ್ನೇಹಿತರೆ, 2ನೇ ತಾರೀಕು ಇವತ್ತು ಭಾನುವಾರ. ಓಕೆನಾ, ಡ್ಯೂಟಿ ಮಾಡಿಲ್ಲ ಇವತ್ತು ಯಾವುದೇ. ನೋಡೋಣ ನಮ್ಮ ಅರ್ನಿಂಗ್ಸು ಈ ವಾರದಲ್ಲಿ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು. ಒಟ್ಟು ನಮ್ಮ ಅರ್ನಿಂಗ್ಸ್ ಆಗಿರೋದು ಈ ವಾರದಲ್ಲಿ 26ನೇ ತಾರೀಕಿಂದ ಹಿಡಿದು 3 ಅಕ್ಟೋಬರ್, ಅಂದರೆ ನಾಳೆವರೆಗೂ ಲೆಕ್ಕ ಇರೋದು 3ನೇ ತಾರೀಕುವರೆಗೂ. ಬಟ್ 3ನೇ ತಾರೀಕು ನಾನು ಲೆಕ್ಕ ಮಾಡಲ್ಲ, ಶನಿವಾರವರೆಗೂ ಮಾತ್ರ ಲೆಕ್ಕ ಮಾಡೋಣ. ಓಕೆನಾ. ಸೊ ಟೋಟಲಾಗಿ 3992 ರೂಪಾಯಿ 48 ಪೈಸ ಊಬರಲ್ಲಿ ಅರ್ನಿಂಗ್ ಆಗಿರೋದು. ಅದನ್ನು ನಾವು ಕ್ಯಾಲ್ಕುಲೇಟರ್ಲಿ ಹಾಕ್ಕೊಳೋಣ. 3992 ಪ್ಲಸ್ ರ್ಯಾಪಿಡೋದಲ್ಲಿ ಎಷ್ಟಾಯಿತು ಡ್ಯೂಟಿ ಏನು ಅಂತ ಕೂಡ ನೋಡೋಣ ಸ್ನೇಹಿತರೆ, ಬನ್ನಿ. ಸೊ ರ್ಯಾಪಿಡೋದಲ್ಲಿ ಹಿಸ್ಟ್ರಿಗೆ ಹೋದರೆ ಇವತ್ತು 2ನೇ ತಾರೀಕು, ಏನೂ ಇಲ್ಲ. ಹಾಗೆ 1ನೇ ತಾರೀಕು ಕೂಡ ನಾನು ರ್ಯಾಪಿಡೋದಲ್ಲಿ ಮಾಡಿಲ್ಲ. ಸೆಪ್ಟೆಂಬರ್ 30ನೇ ತಾರೀಕು ಅವತ್ತು ಕೂಡ ಮಾಡಿಲ್ಲ. 189 ರೂಪಾಯಿ ಸೆಪ್ಟೆಂಬರ್ 29ಗೆ ಮಾಡಿದ್ದೀನಿ ಡ್ಯೂಟಿನ. 189 ಪ್ಲಸ್ 558 ಪ್ಲಸ್ ಆಯಿತು 155 ಹಾಗೆ 196. ಸೊ ಒಟ್ಟು 5090 ರೂಪಾಯಿ ಮಾಡಿದ್ದೀನಿ. ಪ್ಲಸ್ ಒಂದು ಕೈ ಬಾಡಿಗೆ ಅಂತ ಅಂದರೆ ರೋಡ್ ಸೈಡ್ ಬಾಡಿಗೆ ಬಂದು ಒಂದು 250 ರೂಪಾಯಿ ಅಷ್ಟು ಮಾಡಿರ್ತೀನಿ. 250 ಒಟ್ಟು ನಮ್ಮ ಲಾಸ್ಟ್ ವಾರ ಅಂದರೆ 26ನೇ ತಾರೀಕಿಂದ ಹಿಡಿದು ಶನಿವಾರ 1ನೇ ತಾರೀಕುವರೆಗೂ ಲೆಕ್ಕ ಮಾಡಿಕೊಂಡ್ರೆ 1ನೇ ತಾರೀಕುವರೆಗೂ ಲೆಕ್ಕ ಮಾಡಿಕೊಂಡ್ರೆ ನಮಗಾಗಿರೋದು 5340 ರೂಪಾಯಿ. ಅದರಲ್ಲಿ ನಮ್ಮದು ಎಷ್ಟು ಖರ್ಚಾಯಿತು ಅಂತಂದರೆ ಗ್ಯಾಸ್ಗೊಂದು 1400 ರೂಪಾಯಿ ಅಷ್ಟು ಖರ್ಚಾಗಿದೆ. ಹಾಗೆ ಗಾಡಿ ರಿಪೇರಿ ಮಾಡಿಸ್ಕೊಂಡ್ವಿ 1900 ರೂಪಾಯಿ. ಓಕೆ, ಸೊ 1900 ರೂಪಾಯಿ ಖರ್ಚಾಯಿತು ಗಾಡಿಗೆ. ಒಟ್ಟು 2040 ರೂಪಾಯಿ ಉಳ್ಕೊಂಡಿದ್ದೆ ಸ್ನೇಹಿತರೆ ಲಾಸ್ಟ್ ವಾರದಲ್ಲಿ ನಾವು ಖರ್ಚು ಮಾಡಿದ್ದು. ಇಲ್ಲ ಅಂತಂದರೆ 1.5 ರೂಪಾಯಿ ನಮ್ಮದು ಗ್ಯಾಸ್ ಹೋಗ್ಬಿಟ್ಟು 4000 ರೂಪಾಯಿ ಆದರೂ ಉಳ್ಕೊಂಡಿರೋದು. ಸೊ ಇದೊಂದು ವಾರದ ನನ್ನ ಪಾರ್ಟ್ ಟೈಮ್ ಇನ್ಕಮ್ ಡೀಟೇಲ್ಸ್ ಸ್ನೇಹಿತರೆ. ಇದು ಒಂದು ವಾರದ್ದು
ಇದನ್ನು 4 ವಾರ ಕ್ಲಿಕ್ಕ ಮಾಡ್ಕೊಳ್ಳಿ. 4 ವಾರನೂ ಒಂದೇ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂತಂದರೆ ವಾರ ವಾರ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಚೆನ್ನಾಗಿ ಬಿಸ್ನೆಸ್ ನಡೀತದೆ, ಒಂದು ದಿವಸ ಕಮ್ಮಿ ಆಗ್ಬೋದು. ಯಾಕಂದರೆ ನೋಡ್ಬೋದು ಇಲ್ಲಿ ಶನಿವಾರ ಎಷ್ಟು ಮಾಡಿದ್ದೀವಿ ಅಂತಂದರೆ, ಶನಿವಾರ ಬರೀ 625 ರೂಪಾಯಿ ಮಾಡಿದ್ದೀವಿ. ಇನ್ನೊಂದು ದಿವಸಕ್ಕಿಂತ ಮುಂಚೆ ಅದು ಮಾಡಿದ್ದು 30ನೇ ತಾರೀಕು ಶುಕ್ರವಾರ 587 ರೂಪಾಯಿ ಮಾಡಿದ್ದೀನಿ, ಮತ್ತು 670 ರೂಪಾಯಿ ಮಾಡಿರೋದು. ಈ ಥರ ಮೇಲೆ ಅಪ್ ಡೌನ್ ಆಗ್ತಾಯಿರುತ್ತೆ. ಈ ದಿವಸ ಮಾತ್ರ ಒಂದು ಸೋಮವಾರ ಮಾತ್ರ ನಮಗೆ ಇನ್ಸೆಂಟಿವ್ ಕೂಡ ಸಿಕ್ತು. ಹಾಗಾಗಿ ಒಟ್ಟು ನಮ್ಮ ಕಲೆಕ್ಷನ್ 3092 ರೂಪಾಯಿ ಆಗಿದೆ ಊಬರಲ್ಲಿ. ಆ್ಯಂಡ್ ಆನ್ ಆ್ಯಾವ್ರೇಜ್ ಎಷ್ಟು ಇಟ್ಕೋಬೋದು ಅಂತಂದರೆ, ಒಂದು ಆಟೋದಲ್ಲಿ ನಮ್ಮ ಗ್ಯಾಸ್ ಎಲ್ಲ ಖರ್ಚೆಲ್ಲ ಕಳೆದು ಒಂದು 2.5 ಒಂದು 3 ಅವರ್ ಸಾಯಂಕಾಲ ಓಡಿಸ್ತೀವಿ ಅಂತಂದರೆ, 3 ಅವರ್ ಅಂತೂ ಮಿನಿಮಮ್ ಓಡಿಸ್ಲೇಬೇಕಾಗುತ್ತೆ. ಅಂದಾಜಾಗಿ ಒಂದು ವಾರಗೆ ನಮ್ಮ ಗ್ಯಾಸ್ ಎಲ್ಲ ಕಳೆದು ಎಷ್ಟು ಉಳಿಸ್ಕೋಬೋದು ಅಂದರೆ 3000 ರೂಪಾಯಿ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.